ಪ್ರೀತಿಯ ವಿದ್ಯಾರ್ಥಿ ಮಿತ್ರರ ಪ್ರತಿಯೊಬ್ಬರಿಗೂ ಕೂಡ ವಿದ್ಯಾರ್ಥಿ ಜೀವನದಲ್ಲಿ ಏನಾದರೂ ಒಂದು ಸಾಧನೆಯನ್ನ ಮಾಡಬೇಕು ಅಂತ ಮಹದಾಕಾಂಕ್ಷೆ ಇದ್ದೇ ಇರುತ್ತೆ ಪ್ರತಿಯೊಬ್ಬರೂ ಕೂಡ ನೆನಪಿನಲ್ಲಿ ಇಟ್ಟುಕೊಳ್ಳುವಂತ ಒಂದು ಮಹತ್ತರವಾದಂತ ಸಾಧನೆ ಮಾಡಲೇಬೇಕು ಹಾಗೆ ಹಲವಾರು ಮಹನೀಯರು ನಮಗೆ ಸ್ಫೂರ್ತಿದಾಯಕರಾಗಿರುತ್ತಾರೆ ಅದರಲ್ಲಿ ಎಪಿಜೆ ಅಬ್ದುಲ್ ಕಲಾಂ ರವರು ಕೂಡ ಒಬ್ಬರು ಅದೇ ರೀತಿಯಾಗಿ ನಿಮ್ಮ ದ್ವಿತೀಯ ಪಿಯುಸಿಯ ಗದ್ಯ ಭಾಗಕ್ಕೆ ಸಂಬಂಧಿಸಿದಂತೆ ಬದುಕನ್ನು ಪ್ರೀತಿಸಿದ ಸಂತ ಈ ಒಂದು ಗದ್ಯ ಭಾಗದಲ್ಲಿ ನಾವು ಅವರ ಕೆಲವೊಂದು ವಿಚಾರಗಳನ್ನು ಅಧ್ಯಯನ ಮಾಡಬಹುದು ಹಾಗೆ ಈ ಒಂದು ಗದ್ಯ ಭಾಗವನ್ನು ಬರೆದಂತ ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣ ರಾವ್ ಮೊದಲಿಗೆ ಇವರ ಒಂದು ಕಿರು ಪರಿಚಯವನ್ನು ಮಾಡಿಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಒಂದು ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಐಕಾನ್ ಬೆಲನ್ನು ಕ್ಲಿಕ್ ಮಾಡಿ ಬನ್ನಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಬದುಕನ್ನು ಪ್ರೀತಿಸಿದ ಸಂತ ಸಂಪೂರ್ಣ ಸಾರಾಂಶದ ಜೊತೆಗೆ ಲೇಖಕರ ಪರಿಚಯವನ್ನು ಈಗ ಮಾಡಿಕೊಳ್ಳೋಣ ಈ ಒಂದು ಗದ್ಯ ಭಾಗವನ್ನು ಬರೆದವರು ಪ್ರೊಫೆಸರ್ ಎಚ್ ಆರ್ ರಾಮಕೃಷ್ಣ ರಾವ್ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಅನ್ನುವಂತಹ ಒಂದು ಸ್ಥಳದಲ್ಲಿ ಜನಿಸಿದ್ದಾರೆ ಇವರ ಕಾಲ 35 1935ರಲ್ಲಿ ಜನಿಸ್ತಾರೆ ಶ್ರೀ ಹೆಚ್ ವಿ ರಂಗರಾವ್ ಮತ್ತು ರಂಗಮ್ಮ ಎಂಬ ದಂಪತಿಗಳ ಮಗ ಇವರು ನಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಭೌತಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡ್ಕೊಳ್ತಾರೆ ಹಾಗೆ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಭೌತಶಾಸ್ತ್ರ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾರೆ ಈಗ ಅವರು ನಿವೃತ್ತಿಯನ್ನು ಪಡ್ಕೊಂಡಿದ್ದಾರೆ ಕಲಾಂ ಮೇಷ್ಟ್ರು ಡಾಕ್ಟರ್ ಸುಬ್ರಹ್ಮಣ್ಯನ್ ಚಂದ್ರಶೇಖರ್ ಸರ್ ಐಸಾಕ್ ನ್ಯೂಟನ್ ಸಂಕ್ಷಿಪ್ತ ಖಗೋಳ ವಿಜ್ಞಾನ ಚರಿತ್ರೆ ಅಂತರಿಕ್ಷ ಚಂದ್ರಯಾನ ಬಿಗ್ ಬ್ಯಾಂಗ್ ಹಾಗೆ ಪ್ರಳಯ 2012 ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ ವಿಜ್ಞಾನದ ವಿಚಾರಗಳನ್ನು ಕನ್ನಡದಲ್ಲಿ ಜನಪ್ರಿಯಗೊಳಿಸುವ ಸಲುವಾಗಿ ರಾಜ್ಯಾದ್ಯಂತ ಉಪನ್ಯಾಸಗಳನ್ನು ನೀಡಿದ್ದಾರೆ ಆಕಾಶವಾಣಿ ದೂರದರ್ಶನ ಎಲ್ಲರಲ್ಲೂ ಕೂಡ ವಿಜ್ಞಾನಕ್ಕೆ ಸಂಬಂಧಿಸಿದಂತಹ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ ನಿವೃತ್ತಿಯ ನಂತರವೂ ಬೆಂಗಳೂರಿನ ವಿವಿಧ ಕಾಲೇಜುಗಳಲ್ಲಿ ಸಂದರ್ಶಕ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಶ್ರೀತರು ಕನ್ನಡ ಪುಸ್ತಕ ಅಭಿವೃದ್ಧಿ ಪ್ರಾಧಿಕಾರಕ್ಕಾಗಿ ರಚಿಸಿಕೊಟ್ಟಿರುವಂತಹ ಕಲಾಂ ಮೇಷ್ಟ್ರು ಅನ್ನುವಂತಹ ಕೃತಿಯಿಂದ ಏನು ಪ್ರಸ್ತುತ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಗದ್ಯ ಇದೆ ಅದರಿಂದ ಈ ಒಂದು ಲೇಖನವನ್ನು ಸ್ವೀಕರಿಸಲಾಗಿದೆ ಬನ್ನಿ ವಿದ್ಯಾರ್ಥಿ ಮಿತ್ರರೇ ಈಗ ಸಾರಾಂಶವನ್ನು ನೋಡ್ತಾ ಹೋಗೋಣ ಕನ್ನಡ ಸಾಹಿತ್ಯದ ಪ್ರಮುಖ ಪ್ರಕಾರದಲ್ಲಿ ವ್ಯಕ್ತಿ ಚಿತ್ರಣ ಅಥವಾ ಜೀವನ ಚರಿತ್ರೆ ಕೂಡ ಒಂದಾಗಿದೆ ನಮ್ಮೆದುರಿಗೆ ಇಲ್ಲದ ನಮ್ಮ ನಡುವಿನ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆ ಬಾಳ ಬದುಕಿನ ಅವರ ವ್ಯಕ್ತಿತ್ವ ನಮ್ಮ ಯುವ ಜನಾಂಗಕ್ಕೆ ಆದರ್ಶವಾಗಬೇಕು ಮಹಾತ್ಮರ ಬದುಕನ್ನು ಓದಿ ಬದುಕು ಕಟ್ಟಿಕೊಳ್ಳಲು ಸ್ವಲ್ಪವಾದರೂ ಸಾಧ್ಯ ಆದೀತು ಎಂಬುದನ್ನು ಪ್ರಸ್ತುತ ಕಲಾಂ ಮೇಷ್ಟ್ರು ಕೃತಿಯ ಆಯ್ದ ಭಾಗ ಬದುಕನ್ನು ಪ್ರೀತಿಸಿದ ಸಂತ ಅನ್ನುವಂತಹ ಲೇಖನದಲ್ಲಿ ನಾವು ಕಾಣಬಹುದಾಗಿದೆ ವಿಜ್ಞಾನ ತಂತ್ರಜ್ಞಾನಗಳ ಸಂಕೀರ್ಣ ಪ್ರಪಂಚದಲ್ಲಿ ಅಬ್ದುಲ್ ಕಲಾಂ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಆದರೆ ವಿದ್ಯಾರ್ಥಿ ಮಿತ್ರರೇ ಇವುದು ಯಾವುದೋ ಒಂದು ಪ್ರಶಸ್ತಿಗಾಗಲಿ ಅಥವಾ ಪುರಸ್ಕಾರಕ್ಕಾಗಲಿ ಅಥವಾ ಹಣವನ್ನು ಗಳಿಸ್ಲಿಕ್ಕಾಗಲಿ ಬಂದವರಲ್ಲ ಆಸೆ ಪಟ್ಟವರಲ್ಲ ಹೇಳ್ತಾರೆ ಭಗವಂತನ ಸೃಷ್ಟಿಯಲ್ಲಿರುವವರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡುತ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಇದು ಅವರ ಬದುಕಿನ ಮಂತ್ರ ಗೊತ್ತಾಯ್ತಲ್ವಾ ವಿದ್ಯಾರ್ಥಿ ಮಿತ್ರರೇ ಎ ಪಿ ಜೆ ಅಬ್ದುಲ್ ಕಲಾಂರವರ ಬದುಕಿನ ಮಂತ್ರ ಏನಾಗಿತ್ತು ಭಗವಂತನ ಸೃಷ್ಟಿಯಲ್ಲಿರೋರೆಲ್ಲ ಆತನ ಬಂಧುಗಳೇ ಯಾರು ಅವರುಗಳ ಸೇವೆ ಮಾಡ್ತಾರೋ ಅವರೇ ದೇವರಿಗೆ ಹತ್ತಿರವಾದವರು ಇದು ಎ ಪಿ ಜೆ ಅಬ್ದುಲ್ ಕಲಾಂರವರ ಮಂತ್ರ ಆಗಿತ್ತು ರಾಷ್ಟ್ರಪತಿಯಾಗಿ ಆಯ್ಕೆಗೊಳ್ಳೋದಕ್ಕೆ ಕೆಲವೇ ದಿನಗಳ ಹಿಂದೆ ಅಬ್ದುಲ್ ಕಲಾಂರವರು ಹೈದರಾಬಾದಿನ ಒಂದು ಆಸ್ಪತ್ರೆಗೆ ಭೇಟಿಯನ್ನು ಕೊಟ್ಟಿರ್ತಾರೆ ಅಲ್ಲಿ ಬುದ್ಧಿಬಾಂಧ್ಯ ಮಕ್ಕಳ ಮಿದುಳಿನಲ್ಲಿ ಚಿಪ್ ಅಳವಡಿಸಿ ಗುಣಪಡಿಸಲು ಸಾಧ್ಯವಾ ಅಂತ ವೈದ್ಯರನ್ನು ಪ್ರಶ್ನೆ ಮಾಡ್ತಾರೆ ಆಗ ಅಗತ್ಯ ಮಾಹಿತಿಗಳನ್ನು ಕ್ರೋಢೀಕರಿಸಿರುವ ಸೂಕ್ಷ್ಮ ಎಲೆಕ್ಟ್ರಾನಿಕ್ ಸಾಧನವೇ ಚಿಪ್ ಅಂತ ಹೇಳ್ತವೆ ಕಂಪ್ಯೂಟರ್ ಸಹಾಯದಿಂದ ಮಿದುಳಿನಲ್ಲಿ ಇದನ್ನು ಅಳವಡಿಸಿ ಬುದ್ಧಿಮಾಂದ್ಯತೆ ನಿವಾರಿಸಬಹುದೇ ಎಂದು ಕಲಾಂ ಪ್ರಶ್ನಿಸಿದರು ವೈದ್ಯರು ಸಾಧ್ಯತೆಯ ಬಗ್ಗೆ ಅನುಮಾನವನ್ನು ವ್ಯಕ್ತಪಡಿಸ್ತಾರೆ ಇಲ್ಲ ಸ್ವಲ್ಪ ಅನುಮಾನನೇ ಅದು ಅಂತ ಡಾಕ್ಟರ್ ಹೇಳಿದಾಗ ಕಲಾಂ ಹೇಳ್ತಾರೆ ಇದು ಸಾಧ್ಯವಿಲ್ಲ ಎಂದು ಹೇಳುವ 100 ಕಾರಣಗಳ ಬಗ್ಗೆ ನನಗೆ ಸ್ವಲ್ಪವೂ ಕೂಡ ಆಸಕ್ತಿನೇ ಇಲ್ಲ ಅದು ಹೇಗೆ ಸಾಧ್ಯವಾಗುತ್ತದೆ ಎಂಬ ಒಂದು ಕಾರಣ ಹೇಳಬಲ್ಲೀರಾ ಅದು ಹೇಗೆ ಸಾಧ್ಯವಾಗ್ತದೆ ನೀವು ಸ್ವಲ್ಪ ಕಾರಣ ನಮಗೆ ತಿಳಿಸ್ತೀರಾ ಅಂತ ಅಬ್ದುಲ್ ಕಲಾಂರವರು ಕೇಳ್ತಾರೆ ಅಬ್ದುಲ್ ಕಲಾಂ ಅವರು ಯಾವಾಗಲೂ ಸಾಧ್ಯತೆಗಳನ್ನು ಅರಸುವ ಆಶಾಜೀವಿ ಆಗಲ್ಲ ಅಂತ ಹೇಳಬಾರ್ದು ಆಗುತ್ತೆ
ಆಗೋದಕ್ಕೆ ಏನೇನು ಕಾರ್ಯಕ್ರಮಗಳನ್ನು ರೂಪರೇಷೆಗಳನ್ನು ರೂಪಿಸಿಕೊಳ್ಳಬೇಕು ಅನ್ನೋದು ಅವರ ಮಹದಾಕಾಂಕ್ಷೆ ಆಗಿರುತ್ತೆ. ಹಾಗೆ 1999 ರಲ್ಲಿ ಅಬ್ದುಲ್ ಕಲಾಂ ರವರು ತಮ್ಮ ಆತ್ಮಚರಿತ್ರೆಯನ್ನು ಪ್ರಕಟಿಸುತ್ತಾರೆ. ಎಷ್ಟರಲ್ಲಿ 1999 ರಲ್ಲಿ ಅದಕ್ಕೆ ಅವರು ಒಂದು ಹೆಸರನ್ನು ಇಡ್ತಾರೆ. ಆ ಹೆಸರು ಏನಪ್ಪ ಅಂತಂದ್ರೆ ವಿಂಗ್ಸ್ ಆಫ್ ಫೈರ್ ಅಂದ್ರೆ ಅಗ್ನಿಜ್ವಾಲೆ ಯಾವಾಗಲೂ ಊರ್ಧ್ವಮುಖಿ ಅಂದ್ರೆ ಮೇಲುಮುಖ. ಈ ಜ್ವಾಲೆ ಬೆಂಕಿ ಯಾವ ರೀತಿ ಉರಿತಾ ಹೋಗುತ್ತೋ ಎತ್ತರಕ್ಕೆ ಎತ್ತರಕ್ಕೆ ಆ ರೀತಿಯಾದಂತಹ ಅರ್ಥವನ್ನು ಕೊಡುತ್ತೆ. ಮೇಲೇರುವುದೇ ಅದರ ಸ್ವಭಾವ. ಅತ್ಯಂತ ಕೆಳಹಂತದಲ್ಲಿ ಜನಿಸಿದವನಿಗೆ ಮನಸ್ಸು ಉದ್ದೀಪನಗೊಂಡದ್ದರಿಂದ ಉನ್ನತ ಮಟ್ಟಕ್ಕೇರಲು ಸಾಧ್ಯವಾಯಿತು. ತಾನೇಕೆ ಆತ್ಮಕತೆ ಬರದೆ ಅಂತ ಪ್ರಶ್ನಿಸಿಕೊಂಡು ಅವರು ಕೆಲವೊಂದು ಉತ್ತರಗಳನ್ನು ಕೊಡ್ತಾ ಹೋಗ್ತಾರೆ. ಯಾಕೆ ಅಬ್ದುಲ್ ಕಲಾಂ ರವರು ಆತ್ಮಚರಿತ್ರೆಯನ್ನು ಬರೆದ್ರು, ತಮ್ಮದೇ ಆದಂತಹ ಆತ್ಮಕಥೆಯನ್ನು ಬರೆದ್ರು ಅಂತ ನೋಡೋದಾದರೆ, ನನ್ನ ಬದುಕು ಯಾರೊಬ್ಬರಿಗೆ ಅನುಕರಣೆ ಯೋಗ್ಯವಾದ ಮಾದರಿಯಾಗುತ್ತದೆ ಎಂಬ ಭ್ರಮೆ ನನಗಿಲ್ಲ. ನನ್ನ ಬದುಕೇನಿದೆ ಬೇರೆಯವರಿಗೆ ಅನುಕರಣೆಗೆ ಯೋಗ್ಯವಾದಂತಹ ಮಾದರಿಯಾಗುತ್ತದೆ ಅನ್ನುವಂತಹ ಭ್ರಮೆ ನನಗಿಲ್ಲ ಅಂತ ಅಬ್ದುಲ್ ಕಲಾಂರವರು ಹೇಳ್ತಾರೆ. ಯಾಕಪ್ಪ ಅಂದರೆ, ಯಾವುದೋ ಮೂಲೆಯಲ್ಲಿ ಒಂದು ಊರಿನಲ್ಲಿ ಹುಟ್ಟಿ ಸಾಮಾಜಿಕ ಸೌಲಭ್ಯಗಳಿಂದ ವಂಚಿತವಾಗಿರುವ ಮಗುವಿಗೆ ಅದರಂಥದೇ ಪರಿಸರದಲ್ಲಿ ಆತ ಬೆಳೆದಿರ್ತಾನೆ, ಒಬ್ಬ ವಿದ್ಯಾರ್ಥಿ ಬೆಳೆದಿರ್ತಾನೆ, ಅಂಥವ್ರಿಗೆ ನನ್ನ ಭವಿಷ್ಯ ಅರಳಿದ್ದನ್ನು ಓದಿದಾಗ ಆತನಲ್ಲೂ ಕೂಡ ಭರವಸೆ ಮೂಡಬಹುದು, ಅಂತಹ ಮಕ್ಕಳಿಗೆ ತಾವು ಹಿಂದುಳಿದವರು ಅಸಮರ್ಥರು ಅನ್ನುವಂತಹ ಭ್ರಮೆಯಿಂದ ಬಿಡುಗಡೆ ಹೊಂದಲು ನನ್ನ ಬದುಕು ಸ್ಫೂರ್ತಿ ನೀಡಬಹುದೇನೋ ಅಂತ ಒಂದು ಸಂದರ್ಶನದಲ್ಲಿ ಹೇಳಿರ್ತಾರೆ APJ ಅಬ್ದುಲ್ ಕಲಾಂರವರು ಯಾಕೆ ತಮ್ಮ ಆತ್ಮಕಥೆಯನ್ನು ಬರೆದ್ರು ಅಂತ. ಇನ್ನು ಅಂತಾರಾಷ್ಟ್ರೀಯ ಕ್ಷಿಪಣಿ ಕೇಂದ್ರವಾಗಿ ಹೈದರಾಬಾದಿನ ಸಮೀಪದ ಬರಡು ಭೂಮಿಯನ್ನು ಸಂಶೋಧನಾ ಕೇಂದ್ರ ಇಮಾರತ್ ಎಂಬ ಹೆಸರಿನಲ್ಲಿ ಸ್ಥಾಪಿಸಿದ್ದು ಅವರ ಕ್ರಿಯಾಶೀಲತೆಗೆ ಸಾಕ್ಷಿಯಾಗಿದೆ. ಹೈದರಾಬಾದ್ನಲ್ಲಿ ಒಂದು ಬರಡು ಭೂಮಿ ಇದೆ, ಅದನ್ನು ಸಂಶೋಧನಾ ಕೇಂದ್ರ ಇಮಾರತ್ ಅನ್ನುವಂಥದ್ದನ್ನ ಆ ಒಂದು ಹೆಸರಿನಲ್ಲಿ ಸ್ಥಾಪನೆಯನ್ನು ಮಾಡ್ತಾರೆ. ಕಲಾಂ ಅವರು ಒಬ್ಬ ಶಿಲ್ಪಿ, ಬೇರೆಯವರಿಗೆ ಬಂಡೆಯಾಗಿ ಕಾಣಿಸಿದ್ದು ಅವರಿಗೆ ಅದರೊಳಗೆ ಅಡಗಿರುವ ಶಿವಶಕ್ತಿಯಾಗಿ ಕಾಣಿಸುತ್ತದೆ. ಕುಗ್ರಾಮ ಇಮಾರತ್ ಇಂದು ವಿಶ್ವವಿಖ್ಯಾತ, ಪ್ರಪಂಚದಲ್ಲೇ ಫೇಮಸ್ ಆಗಿದೆ ಈಗ. ಯಾಕಪ್ಪ ಅಂತಂದರೆ, ಆ ಕಗ್ಗಲ್ಲ ಬಂಜರು ನಾಡಿನಲ್ಲಿ ಬಂಡೆಗಳ ಬಸಿರಲ್ಲಿ ಆ ಶಿವನ ನಿಹಿತ ಶಕ್ತಿಯನ್ನು ಕಂಡರು ಕಲಾಂ. ಕ್ಷಿಪಣಿ ರೂಪದಲ್ಲಿ ಶಕ್ತಿ ಹೊರಬರಲು ಕಂಪಿಸುತ್ತಿರುವುದನ್ನು ಅವರ ಒಳಗಣ್ಣು ಕೂಡ ನೋಡಿದ್ದೆ. ಅಂದರೆ ಅವರ ಮನಸ್ಸು ಹೇಳಿರುತ್ತೆ. ಕಲಾಂ ಬರೆದ ಒಂದು ಕವನ ಸಾಲು ಎಷ್ಟು ಅರ್ಥಪೂರ್ಣ. ಇಫ್ ಯು ವಾಂಟ್ ಟು ಲೀವ್ ಯುವರ್ ಫೂಟ್ ಪ್ರಿಂಟ್ಸ್ ಆನ್ ದ ಸ್ಯಾಂಡ್ಸ್ ಆಫ್ ಟೈಮ್, ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್. ಬದ್ಧತೆಯಿಂದ ಸಾಧನೆಗಿರುವ ಮಾರ್ಗದಲ್ಲಿ ಕ್ರಮಿಸಲು ಅಗತ್ಯವಾದಂತಹ ಮನೋಭಾವನೆ ಈ ಒಂದು ಕವನದಲ್ಲಿ ನಾವು ಕಾಣ್ತೀವಿ. ನೀನು ನಿನ್ನ ಹೆಜ್ಜೆಯನ್ನು ಅಲ್ಲೇ ಬಿಟ್ಟು ಹೋದರೆ, ಸ್ಯಾಂಡ್ಸ್ ಅಂದರೆ ಮರಳು ಅಂತ ಹೇಳ್ತೀವಿ, ಆ ಒಂದು ಟೈಮಲ್ಲಿ ಬಿಟ್ಟು ಹೋಯಿತು ಅಂದರೆ, ಡು ನಾಟ್ ಡ್ರ್ಯಾಗ್ ಯುವರ್ ಫೀಟ್, ಅದನ್ನು ಮತ್ತೆ ನೀನು ಡ್ರ್ಯಾಗ್ ಮಾಡೋದಕ್ಕಾಗಲ್ಲ ಅಂತ ಅರ್ಥವನ್ನು ಕೊಡುತ್ತೆ. ಅಂದರೆ ನೀನು ಏನೇ ಸಾಧನೆ ಮಾಡಬೇಕಾದ್ರೂ ಕೂಡ ಆ ಸಾಧನೆ ನಿನ್ನದಾಗಬೇಕು ಅಂತಂದರೆ ಅಲ್ಲಿ ನಿನ್ನ ಹೆಜ್ಜೆ ಗುರುತುಗಳಿರಬೇಕು ಅಂತ ಹೇಳ್ತಾ ಹೋಗ್ತಾರೆ. ಹಾಗೆ ಅಬ್ದುಲ್ ಕಲಾಂರವರ ಬದುಕಿನ ರಸ ನಿಮಿಷಗಳು ಹೇಗಿದ್ವು ಅನ್ನೋದನ್ನು ನೋಡೋಣ ವಿದ್ಯಾರ್ಥಿ ಮಿತ್ರರೇ. 1988 ಪೃಥ್ವಿ ಉಡಾವಣೆಗೆ ಪೂರ್ವಭಾವಿ ಸಿದ್ಧತೆಗಳು ಹೈದರಾಬಾದಿನ ರಕ್ಷಣಾ ಇಲಾಖೆಗೆ ಸಂಬಂಧಿಸಿದ ಪ್ರಯೋಗಾಲಯದಲ್ಲಿ ನಡೀತಾ ಇರ್ತವೆ. ಪೃಥ್ವಿ ಉಡಾವಣೆ, ಕ್ಷಿಪಣಿ ಉಡಾವಣೆ, ಆ ಕ್ಷಿಪಣಿ ಹೆಸರು ಪೃಥ್ವಿ ಅಂತ ಹೇಳಿ 1988 ಪೃಥ್ವಿ ಉಡಾವಣೆಯನ್ನು ಮಾಡ್ತಾ ಇರ್ತಾರೆ. ಇದರ ನಿರ್ದೇಶಕರು ವಿಜಯ್ ಸುಂದರಂ ಅಂಥೇಳಿ. ಕೆಲಸಗಳು ತಡವಾದದಕ್ಕೆ ಸಬೂಬುಗಳನ್ನು ಹೇಳುತ್ತಾ ತಮ್ಮನ್ನು ಕೆಲವರು ಸಮರ್ಥಿಸಿಕೊಳ್ತಾ ಇರ್ತಾರೆ. ಯಾಕಿನ್ನೂ ತಡ ಆಗ್ತಾ ಇದೆ ಅಂತಂದರೆ ಕೆಲವೊಂದು ಕಾರಣಗಳನ್ನ ನೀಡ್ತಾ ಇರ್ತಾರೆ. ಆ ದಿನ ಪತ್ರಿಕೆಯನ್ನು ಕೈಯಲ್ಲಿ ಹಿಡಿದು ಕಲಾಂ ಸಭೆ ನಡೆಯುತ್ತಿದ್ದ ಸ್ಥಳಕ್ಕೆ ಬರ್ತಾರೆ. ಹಾಗಾದರೆ ಆ ಪತ್ರಿಕೆಯಲ್ಲಿ ಏನಿತ್ತು ನೋಡೋಣ ವಿದ್ಯಾರ್ಥಿ ಮಿತ್ರರೇ. ಸಿಕಂದರಾಬಾದಿನ ಶಾಲಾ ಬಾಲಕಿಯೊಬ್ಬಳು ತಯಾರಿಸಿದ್ದ ಪೃಥ್ವಿ ಕ್ಷಿಪಣಿಯ ಮಾದರಿಯ ಚಿತ್ರವನ್ನು ಪತ್ರಿಕೆಯಲ್ಲಿ ಪ್ರಕಟಿಸಿರ್ತಾರೆ. ಉಪನಿರ್ದೇಶಕ ಸಾರಸ್ವತ ಹೆಮ್ಮೆಯಿಂದ ಹೇಳ್ತಾರೆ, ಈ ಬಾಲಕಿ ನಮ್ಮ ಕ್ಷಿಪಣಿಯ ಆಕಾರ ಗಾತ್ರ ಕುರಿತು ಒಂದಷ್ಟು ವಿವರ ಕೇಳಿದ್ಲು, ನಾನು ಮಾಹಿತಿ ನೀಡಿದ್ದೆ, ನೋಡಿ ಎಂಥ ಅದ್ಭುತ ಮಾದರಿ ತಯಾರಿಸಿದ್ದಾಳೆ ಅಂತ ಆ ಉಪನಿರ್ದೇಶಕರು ಹೇಳ್ತಾರೆ. ಹಾಗಾದರೆ ಆ ಹುಡುಗಿಯನ್ನು ಇಲ್ಲಿಗೆ ಯಾಕೆ ಕರೆಸಬಾರ್ದು, ಆ ಮಗು ನಿಜವಾದ ಪೃಥ್ವಿ ಕ್ಷಿಪಣಿ ನೋಡಲಿ, ಒಂದು ದಿನ ನಿಮ್ಮ ಅತಿಥಿಯಾಗಿರಲಿ ಅಂತ ಅಬ್ದುಲ್ ಕಲಾಂರವರು ತಟ್ಟನೆ ಸಲಹೆಯನ್ನು ಮಾಡ್ತಾರೆ. ಮುಂದೆ ಆ ಹುಡುಗಿಯನ್ನು ಇಲಾಖೆಯ ಕಾರಿನಲ್ಲೇ ಕರ್ಕೊಂಡು ಹೋಗಿ ಪೃಥ್ವಿಯನ್ನು ತೋರಿಸ್ತಾರೆ. ಕ್ಷಿಪಣಿಯ ಮೈಸವರಿದ ಆ ಮಗುವಿನ ಮನಸ್ಸಿನಲ್ಲಿ ಏನೆಲ್ಲ ಭಾವನೆಗಳು ಮೂಡಿದ್ವು, ಆಕೆ ಬರೀತಾ ಇರಬೇಕಾದ್ರೆ ಆಕೆ ಅಂದ್ಕೊಂಡೇ ಇರಲಿಲ್ಲ ಇಷ್ಟೆಲ್ಲ ಅವಕಾಶಗಳು ಬರುತ್ತೆ ಅಂತ. ನೋಡಿ, ಯಾರು ತಾನೇ ಹೇಳಬಲ್ಲರು, ಕ್ಯಾಂಟೀನಿನಲ್ಲಿ ತಂತ್ರಜ್ಞರೊಡನೆ ಸಹಭೋಜನ, ಮೀಟಿಂಗ್ ಮಧ್ಯದಲ್ಲಿ ಹೊರಕ್ಕೆ ಬಂದ ಕಲಾಂ ಅವರು, ನೀನು ಯಾವ ಸ್ಕೂಲ್ನಲ್ಲಿ ಓದ್ತಾ ಇದ್ದೀಯೇ,
ನಿಮ್ಮ ತಂದೆ ಏನು ಮಾಡ್ತಾ ಇದ್ದಾರೆ ನಿನ್ನ ಹವ್ಯಾಸಗಳೇನು ಎಂದು ನಗುತ್ತಾ ಕೇಳಿದಾಗ ಹುಡುಗಿಗಾದ ಆನಂದ ಹೇಳತಿರದು ಹಾಗೆ ಇನ್ನೂ ಒಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತಾರೆ ಚೆನ್ನೈನಲ್ಲಿ ಪದ್ಮಶೇಷಾದ್ರಿ ಬಾಲಭವನ ಅಂತ ಒಂದು ಪ್ರೌಢಶಾಲೆ ಇದೆ ಆ ಪ್ರೌಢಶಾಲೆಯಲ್ಲಿ ಕ್ವಿಜ್ ಕಾರ್ಯಕ್ರಮ ನಡೆಯತಾ ಇರುತ್ತೆ ಕ್ವಿಜ್ ಮಾಸ್ಟರ್ ಭಾರತರತ್ನ ಕ್ಷಿಪಣಿ ಮನುಷ್ಯ ಅಬ್ದುಲ್ ಕಲಾಂ ಏನೆಲ್ಲ ಪ್ರಶ್ನೆ ಕೇಳಬಹುದು ಅಂತ ವಿದ್ಯಾರ್ಥಿಗಳಿಗೆ ಕಾತರ ಆತರ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದಾರೆ ಕಲಾಂ ಅವರ ಪ್ರಶ್ನೆ ಹೇಗಿತ್ತಪ್ಪ ಅಂತಂದ್ರೆ ಭೂಮಿ ಸೂರ್ಯನನ್ನ ಪರಿಭ್ರಮಿಸಲು ಅಂದ್ರೆ ಭೂಮಿ ಸೂರ್ಯನ ಸುತ್ತ ಸುತ್ತೋದಿಕ್ಕೆ ಒಂದು ವರ್ಷ ತೆಗೆದುಕೊಳ್ಳುತ್ತೆ ಹಾಗಿದ್ದಲ್ಲಿ 15ನೇ ಪರಿಭ್ರಮಣ ಪಥದಲ್ಲಿ ಇದ್ದ ವ್ಯಕ್ತಿಗೆ ಎಷ್ಟು ವಯಸ್ಸಾಗಿರುತ್ತದೆ ಈ ಪ್ರಶ್ನೆ ಕೇಳಿದ ಅನೇಕ ಮಕ್ಕಳು ತಬ್ಬಿಬ್ಬಾಗಿ ಹೋಗ್ತಾರೆ ಆಗ ಅಭಿಷೇಕ್ ಅನ್ನುವಂತಹ ಒಬ್ಬ ಹುಡುಗ ಸ್ವಲ್ಪ ಯೋಚನೆಯನ್ನ ಮಾಡಿ ಹೇಳ್ತಾನೆ 14 ಎಂದು ಉತ್ತರಿಸಿದ ಉತ್ತರ ಏನೋ ಸರಿಯಾಗಿತ್ತು ಭೂಮಿಯ ಮೇಲೆ ನಿಂತಿದ್ದ ವ್ಯಕ್ತಿ 14 ಸುತ್ತು ಮುಗಿಸಿರುತ್ತಾನೆ ಅಲ್ಲವೇ ಕಲಾಂ ಅವರು ತಮ್ಮ ವಯಸ್ಸನ್ನ ಹೇಳುತ್ತಿದ್ದು ಹೀಗೆ ಕಲಾಂ ಅವರು ಇದ್ದ ಮನೆಯ ಮುಂದೆ ಪುಟ್ಟ ಮಕ್ಕಳ ಹಿಂಡು ಯಾವಾಗಲೂ ಇರ್ತಾ ಇತ್ತು ಗಹನವಾದ ವಿಷಯಗಳನ್ನು ಪುಟ್ಟ ಕಥೆಗಳ ರೂಪದಲ್ಲಿ ಹೇಳುತ್ತಾ ಕಲಾಂ ಮೇಷ್ಟ್ರು ಬದುಕಿನ ಸಾರ್ಥಕತೆಯನ್ನು ಮೆರಿತಾ ಇದ್ದರು ಮಕ್ಕಳನ್ನು ಹತ್ತಿರ ಕೂರಿಸಿಕೊಂಡು ತಮ್ಮ ನೆನಪಿನ ಬುತ್ತಿ ಬಿಚ್ಚಿ ಅವರಿಗೆ ಉಣಬಡಿಸ್ತಾ ಇದ್ದರು ಎಲ್ಲ ನೆನಪುಗಳನ್ನು ಮಕ್ಕಳ ಹತ್ರ ಹೇಳ್ಕೊಳ್ತಾ ಇರ್ತಾರೆ ನಮಗೆ ತಿಳಿದಿರಲಿ ಬಿಟ್ಟಿರಲಿ ನಾವೆಲ್ಲ ಎಳೆಯವರಾಗಿದ್ದಾಗಿನಿಂದ ಅಂದರೆ ಚಿಕ್ಕವರಾಗಿದ್ದೀನಿ ಆಗಿನಿಂದ ಬದುಕಿನ ಅನೇಕ ಮಜಲುಗಳಲ್ಲಿ ಯಾರನ್ನಾದರೂ ಕೂಡ ಆದರ್ಶ ವ್ಯಕ್ತಿಗಳಾಗಿ ಇರಿಸ್ಕೊಂಡೇ ಬೆಳೆದಿರ್ತೇವೆ ನೀವು ಬೆಳೆಯುತ್ತಿರುವಾಗ 15 ವರ್ಷ ತಲುಪುವವರೆಗೆ ನಿಮಗೆ ತಾಯಿ ತಂದೆ ಮತ್ತು ಶಾಲಾ ಶಿಕ್ಷಕರು ಆದರ್ಶ ಮಾದರಿಗಳು ಅಲ್ವಾ ನಾವು ಬೆಳಿತಾ ಇರುವಾಗ ಯಾರೇ ವಿದ್ಯಾರ್ಥಿ ಬೆಳಿತಾ ಇರುವಾಗ ನಮಗೆ ಮಾರ್ಗದರ್ಶಕರಾಗಿರ್ತಾರೆ ತಂದೆ ಆಗಿರ್ತಾರೆ ತಾಯಿ ಆಗಿರ್ತಾರೆ ಈ ಕಡೆ ಒಂದು ಕಡೆ ಗುರುಗಳಾಗಿರ್ತಾರೆ ಅದೇ ವಯಸ್ಸಿನಲ್ಲಿ ಮಾರ್ಗದರ್ಶನ ಮಾಡಲು ಅವರು ಅತ್ಯಂತ ಸಮರ್ಥರಾಗಿರ್ತಾರೆ ನಾನು ಚಿಕ್ಕವನಾಗಿದ್ದಾಗ ನನ್ನ ಅಮ್ಮ ಅಪ್ಪ ದಿನದಲ್ಲಿ 5 ಬಾರಿ ನಮಾಜ್ ಸಲ್ಲಿಸುತ್ತಿದ್ದನ್ನು ನೋಡಿದ್ದೆ ನೋಡಿ ಎಪಿಜೆ ಅಬ್ದುಲ್ ಕಲಾಂ ರವರ ತಂದೆ ತಾಯಿಗಳು ಕೂಡ ದಿನಕ್ಕೆ 5 ಬಾರಿ ನಮಾಜ್ ಅಂದರೆ ಪ್ರಾರ್ಥನೆಯನ್ನು ಸಲ್ಲಿಸ್ತಾ ಇರ್ತಾರೆ ಇದನ್ನು ಅಬ್ದುಲ್ ಕಲಾಂ ರವರು ನೋಡ್ತಾರೆ ಆದರೆ ಅವರೇನು ಶ್ರೀಮಂತರಲ್ಲ ಆದರೂ ಅವರು ಹಸಿದವರಿಗೆ ಉಣಬಡಿಸ್ತಾ ಇದ್ದರು ಹಸಿದವರಿಗೆ ಯಾರೇ ಹಸಿವು ಅಂತ ಹೋದ್ರೂ ಕೂಡ ಅವರ ಮನೆಗೆ ಊಟವನ್ನು ಹಾಕ್ತಾ ಇದ್ದರು ಬಡವರಿಗೆ ಸಹಾಯ ಹಸ್ತವನ್ನು ಚಾಚ್ತಾ ಇದ್ದರು ಹಣದ ಅಡಚಣೆಯ ನಡುವೆಯೂ ನನ್ನನ್ನು ಶಾಲೆಗೆ ಕಳಿಸುವಂತೆ ಅಪ್ಪನನ್ನು ಪ್ರೇರೇಪಿಸಿದವರು ಶಿವ ಸುಬ್ರಹ್ಮಣ್ಯ ಅಯ್ಯರ್ ನೋಡಿ ಕಷ್ಟ ಇದೆ ಶಾಲೆ ಕಳಿಸೋಕ್ಕಾಗ್ತಾ ಇಲ್ಲ ಆಗ ಶಿವ ಸುಬ್ರಹ್ಮಣ್ಯ ಅಯ್ಯರ್ ಅನ್ನುವಂಥವರು ಅವರ ಅಪ್ಪನನ್ನು ಅಬ್ದುಲ್ ಕಲಾಂ ರವರ ಅಪ್ಪನನ್ನು ಪ್ರೇರೇಪಿಸ್ತಾರೆ ಕಳಿಸು ಮಗನನ್ನು ಓದಿಸು ಚೆನ್ನಾಗಿ ಅಂತ ಹೇಳಿ ಮಕ್ಕಳನ್ನು ಬುದ್ಧಿವಂತರು ಮತ್ತು ಕಷ್ಟಪಟ್ಟು ಕೆಲಸ ಮಾಡುವಂಥವರು ಆದ ಉತ್ತಮ ಮನುಷ್ಯರನ್ನಾಗಿ ಮಾಡುವುದು ತಂದೆ ತಾಯಿಯರ ಮುಖ್ಯ ಕರ್ತವ್ಯ ಆಗಿರುತ್ತೆ ಅಧ್ಯಾಪಕರು ಕಲಿಕೆ ಮತ್ತು ಜ್ಞಾನದ ಬೆಳಕನ್ನು ಮಕ್ಕಳಿಗೆ ನೀಡುವ ಕಿಟಕಿಗಳು ಅಂತ ಹೇಳ್ತಾರೆ ಏನು ಶಿಕ್ಷಕರು ಇರ್ತಾರೆ ಅವರು ಕಲಿಸ್ತಾರೆ ಜ್ಞಾನದ ಬೆಳಕನ್ನು ಮಕ್ಕಳಿಗೆ ಕೊಡ್ತಾ ಹೋಗ್ತಾರೆ ಆ ಜ್ಞಾನದ ಬೆಳಕನ್ನು ಮಕ್ಕಳಿಗೆ ಕೊಡುವಂಥ ಕಿಟಕಿಗಳಿದ್ದಂತೆ ಅಂತ ಹೇಳ್ತಾರೆ ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೊಳೆಯುವಂತೆ ಮಾಡುವ ಆದರ್ಶ ವ್ಯಕ್ತಿಗಳು ತಾಯಿ ತಂದೆ ಶಿಕ್ಷಕರು ಸೇರಿ ಆದ ತ್ರಿಭುಜವೇ ಉತ್ತಮ ಬದುಕಿಗೆ ಆದರ್ಶ ಮಾದರಿ ಅಂತ ಹೇಳ್ತಾರೆ ಒಂದು ಕಡೆ ತಂದೆ ಒಂದು ಕಡೆ ತಾಯಿ ಇನ್ನೊಂದು ಕಡೆ ಶಿಕ್ಷಕರು ತ್ರಿಭುಜದ ಮಾದರಿಗೆ ಹೋಲಿಸ್ತಾರೆ ಈ ಮೂರು ಜನರನ್ನು ಈ ಮೂವರು ಶ್ರದ್ಧೆಯಿಂದ ದುಡಿದಾಗ ಮಾತ್ರ ಭಾರತಕ್ಕೆ ಹೊಸ ತಾರುಣ್ಯ ಬರುತ್ತದೆ ಮಾತಾಪಿತೃಗಳ ಹಿಂದೆ ಶಾಲೆ ಮತ್ತು ಶಿಕ್ಷಕರ ಹಿಂದೆ ಮನೆ ಇರುತ್ತೆ ಅಂತ ಹೇಳ್ತಾರೆ ವಿದ್ಯಾಭ್ಯಾಸ ಹಾಗೂ ಶಿಕ್ಷಕ ವಿದ್ಯಾರ್ಥಿ ಸಂಬಂಧಗಳನ್ನು ವ್ಯಾಪಾರಿ ಮನೋಭಾವದಿಂದ ನೋಡಬಾರದು ರಾಷ್ಟ್ರಾಭಿವೃದ್ಧಿಯೇ ಮುಖ್ಯ ಗುರಿಯಾಗಬೇಕು ಸರಿಯಾದ ಶಿಕ್ಷಣ ನಮ್ಮ ಯುವಕರಲ್ಲಿ ಆತ್ಮಗೌರವ ಮತ್ತು ಘನತೆಗಳನ್ನು ಪೋಷಿಸುತ್ತದೆ ಯಾವುದೇ ಕಾನೂನು ಒತ್ತಡದಿಂದ ಈ ಗುಣಗಳನ್ನು ಬೆಳೆಸೋದಕ್ಕೆ ಸಾಧ್ಯ ಇಲ್ಲ ಇವುಗಳನ್ನು ನಾವೇ ಪೋಷಿಸಿಕೊಳ್ಬೇಕು ಬೆಳೆಸ್ಕೊಳ್ಬೇಕು ಅಂತ ಹೇಳ್ತಾರೆ ಕಲಾಂ ಅವರ ಮಾತು ಚಿನ್ನವರಿಗೆ ಆ ಮುದ್ದು ಮಕ್ಕಳಿಗೆ ಅರ್ಥ ಆಗ್ತಾ ಇರುತ್ತೆ ಮತ್ತೊಬ್ಬ ಹುಡುಗ ಪ್ರಶ್ನಿಸಿದ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು ತುಂಬಿದ ಸಭೆಯಲ್ಲಿ ಫಂಕ್ಷನ್ ನಡೀತಾ ಇರುತ್ತೆ ಕಾರ್ಯಕ್ರಮ ನಡೀತಾ ಇರುತ್ತೆ ಕ್ವಶನ್ ಕೇಳ್ತಾನೆ ಒಬ್ಬ ಹುಡುಗ ಈ ಭೂಮಿಯ ಮೇಲಿನ ಮೊದಲ ವಿಜ್ಞಾನಿ ಯಾರಾಗಿರಬಹುದು ಅಬ್ದುಲ್ ಕಲಾಂ ಜಿ ಅಂತ ಕೇಳಿದಾಗ ದಯವಿಟ್ಟು ಹೇಳಿ ಅಂತ ಹುಡುಗ ಹೇಳ್ತಾನೆ ಆಗ ಕಲಾಂ ಅವರು ಹೇಳ್ತಾರೆ ನನಗನ್ಸುತ್ತೆ ವಿಜ್ಞಾನ ಹುಟ್ಟಿದ್ದು ಮತ್ತು ಈಗಲೂ ಜೀವಂತವಾಗಿರೋದು ಪ್ರಶ್ನೆಗಳಿಂದ ಪ್ರಶ್ನೆಗಳನ್ನ ಆಗ್ತಾ ಇರೋದ್ರಿಂದ ಜೀವಂತವಾಗಿದೆ ಇನ್ನು ವಿಜ್ಞಾನ ಅಂತ ಹೇಳ್ತಾರೆ ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳೋದು ನೋಡಿ ಈ ವಿಜ್ಞಾನದ ಅಡಿಪಾಯ ಏನು ವಿಜ್ಞಾನದ ಅಡಿಪಾಯವೇ ಪ್ರಶ್ನೆ ಕೇಳೋದು ಅಂತ ಅಬ್ದುಲ್ ಕಲಾಂ ಹೇಳ್ತಾರೆ ಕೊನೆ ಇಲ್ಲದಷ್ಟು ಪ್ರಶ್ನೆಗಳನ್ನು ಕೇಳುವವರು ಮಕ್ಕಳೇ ಎಂಬುದು ಪೋಷಕರಿಗೂ ಮತ್ತು ಶಿಕ್ಷಕರಿಗೂ ಚೆನ್ನಾಗಿ ಗೊತ್ತಿದೆ ಆದ್ದರಿಂದ ಮಗುವೇ ಮೊದಲ ವಿಜ್ಞಾನಿ ಅಂತ ಹೇಳ್ತಾರೆ ಈ ಒಂದು ಉತ್ತರ ಎಲ್ಲ ಮಕ್ಕಳಿಗೆ ಪೋಷಕರಿಗೂ ಕೂಡ ಸಮ್ಮತಿಯನ್ನು ಸೂಚಿಸಿರುತ್ತೆ ಎಲ್ಲರೂ ಕೂಡ ಚಪ್ಪಾಳೆಯನ್ನು ತಡ್ತಾರೆ ಅವರ ಉತ್ತರ ಎಲ್ಲರಿಗೂ ಕೂಡ ಹಿಡಿಸಿರುತ್ತೆ ಅಲ್ಲಿ ನೆರೆದಿದ್ದ ಶಿಕ್ಷಕರು ಮತ್ತು ತಾಯಿ ತಂದೆಯರು ಎಲ್ಲರೂ ಕೂಡ ಮುಗುಳ್ನಗ್ತಾ ಇರ್ತಾರೆ ಇನ್ನು
ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಹೇಗೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಸ್ಥಾನಕ್ಕೆ ಆಯ್ಕೆಯಾದ ಸುದ್ದಿ ಪ್ರಕಟ ಆದಾಗ ಚೆನ್ನೈನಲ್ಲಿ ಇರ್ತಾರೆ ಆಗ ಚೆನ್ನೈನಲ್ಲಿ ಮುಖ್ಯಮಂತ್ರಿ ಜಯಲಲಿತಾ ಇರ್ತಾರೆ ಆಗ ಜಯಲಲಿತಾ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರನ್ನ ಅಭಿನಂದಿಸುತ್ತಾರೆ ಕಲಾಂ ಅವರು ಹೇಳ್ತಾರೆ ಕನಸುಗಳು ಆಲೋಚನೆಗಳಾಗುತ್ತವೆ ನಾವೇನ ಆಲೋಚನೆಯನ್ನ ಮಾಡುತ್ತಾ ಇರ್ತೀವಿ ಅವು ಕನಸಾಗಿ ಬರ್ತಾ ಇರ್ತವೆ ಆ ಆಲೋಚನೆಗಳು ಸೃಜನಾತ್ಮಕ ಕ್ರಿಯೆಗಳಾಗಿ ಪರಿವರ್ತನೆಗೊಳ್ಳುತ್ತವೆ ಪತ್ರಿಕಾಗೋಷ್ಠಿಯನ್ನ ಮಾಧ್ಯಮದವರು ಏರ್ಪಡಿಸಿರ್ತಾರೆ ಆಧುನಿಕ ಎಲೆಕ್ಟ್ರಾನಿಕ್ ಮಾಧ್ಯಮದವರೆಲ್ಲ ಜಮಾಯಿಸಿದ ಸಂತೆ ಆಗ ಮೀಡಿಯಾ ಇನ್ನ ಡೆವಲಪ್ ಆಗ್ತಾ ಇರುತ್ತೆ ಅದೇ ಸ್ಥಾನೆ ಅಬ್ದುಲ್ ಕಲಾಂ ಅವರು ರಾಷ್ಟ್ರಪತಿ ಆಗಿರುವಂತ ಸುದ್ದಿಯನ್ನ ಕೇಳಿದಂತವರು ಎಲ್ಲರೂ ಕೂಡ ಅವರತ್ರ ದಾವಸ್ತರೆ ಒಂದು ಸಂತೆ ರೀತಿಯಲ್ಲಿ ಇರುತ್ತೆ ಎಲ್ಲರಿಗೂ ಪ್ರಶ್ನೆ ಕೇಳುವ ಆತ್ರ ತಾವು ಸಂದರ್ಶಿಸುತ್ತಿರುವುದು ಒಬ್ಬ ರಾಜಕಾರಣಿಯನ್ನಲ್ಲ ಎಂಬುದನ್ನು ಮಾಧ್ಯಮದವರು ಮರ್ತಂತಿರುತ್ತೆ ಕಲಾಂ ಮೇಷ್ಟ್ರು ಪರಿಸ್ಥಿತಿಯನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ತಾರೆ ಅಲ್ಲಿದ್ದವ್ರ ಎಲ್ಲ ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಎಲ್ಲರೂ ಗಮನವಿಟ್ಟು ಕೇಳಿ ಇದುವರೆಗೆ ಏನಾಗಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ ಹೇಳ್ತಾ ಇದ್ದಾರೆ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಈಗ ಆಗ್ತಾ ಇರೋದು ಒಳ್ಳೆಯದಕ್ಕಾಗಿಯೇ ಮತ್ತು ಮುಂದೆ ಆಗಲಿರುವುದು ಒಳ್ಳೆಯದಕ್ಕಾಗಿಯೇ ಅರ್ಥವಾಯಿತೆ ಎಂದು ಅನೇಕ ಬಾರಿ ಶಾಲಾ ಮಕ್ಕಳನ್ನು ಕೇಳುವಂತೆ ಅವರನ್ನು ಕೇಳ್ತಾರೆ ಶಿಷ್ಯ ಸಮೂಹ ಅಲ್ಲಿದ್ದಂಥವರೆಲ್ಲ ಹ್ಞೂ ಹ್ಞೂ ಸರಿ ಸರಿ ಅಂತ ಹೂಗುಡ್ತಾರೆ ಭಗವದ್ಗೀತೆಯ ಪ್ರಸಿದ್ಧ ಸಾಲುಗಳನ್ನು ಉದ್ಧರಿಸುತ್ತಾ ಜೀವನ ಮೌಲ್ಯಗಳ ಕ್ಲಾಸನ್ನು ತೆಗೆದುಕೊಳ್ತಾರೆ ಎಲ್ಲರೂ ಒಟ್ಟಿಗೆ ತಾವು ಹೇಳಿದ್ದನ್ನು ಹೇಳುವಂತೆ ಕೋರ್ತಾರೆ ನಾನೇನು ಹೇಳ್ತೀನಿ ಅದನ್ನು ನೀವೆಲ್ಲರೂ ಕೂಡ ಒಟ್ಟಿಗೆ ಹೇಳಿ ಅಂತ ಹೇಳ್ತಾರೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅಂತ ಹೇಳಿದಾಗ ಇವರು ವ್ಯಕ್ತಿಗಿಂತ ಅಂತ ಅಬ್ದುಲ್ ಕಲಾಂ ಅವರು ಹೇಳಿದರೆ ಅಲ್ಲಿ ನೆರೆದಿದ್ದಂತಹ ಎಲ್ಲರೂ ಕೂಡ ರಾಷ್ಟ್ರ ದೊಡ್ಡದು ಅಂತ ಹೇಳ್ತಾ ಇರ್ತಾರೆ ಈ ರೀತಿಯಾಗಿ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಅನ್ನುವಂತಹ ವಾಕ್ಯ ಮುಗಿಸುವ ಮೊದಲು ಎಲ್ಲರೂ ಕೂಡ ಒಟ್ಟಿಗೆ ರಾಷ್ಟ್ರ ದೊಡ್ಡದು ರಾಷ್ಟ್ರ ದೊಡ್ಡದು ಅಂತ ದನಿಗೂಡಿಸಿ ಹೇಳ್ತಾ ಇರ್ತಾರೆ ಇನ್ನು ಡಿಜಿಟಲ್ ಲೈಬ್ರರಿ ಸ್ಥಾಪಿಸಿ ತಾಳೆಗರಿಗಳಲ್ಲಿ ಅಡಗಿ ಕುಳಿತು ಸುಲಭವಾಗಿ ಲಭ್ಯವಾಗದ ಅಪಾರ ಸಂಪತ್ತನ್ನು ನಮ್ಮ ಯುವಕರಿಗೆ ಒದಗಿಸುವ ಮಹದಾಸೆ ಇರುತ್ತೆ 70ರ ವಯಸ್ಸಿನಲ್ಲಿ ಈ ಆಸೆ ಅಬ್ದುಲ್ ಕಲಾಂ ಅವರಿಗೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಸಂಶೋಧನೆಯಿಂದಾಗಿ ದೊರೆತ ಜ್ಞಾನವನ್ನು ರೋಗಗ್ರಸ್ತ ಬಡಜನರಿಗೆ ಸುಲಭವಾಗಿ ಎಟಕುವಂತೆ ಮಾಡುವುದು ಹೇಗೆ ಅನ್ನುವಂಥ ಚಿಂತೆ ಕಾಡ್ತಾ ಇರುತ್ತೆ ಇನ್ನು ಅಣ್ಣಾಮಲೈ ವಿಶ್ವವಿದ್ಯಾನಿಲಯದಲ್ಲಿ ಸಂದರ್ಶಕ ಪ್ರೊಫೆಸರ್ ಆಗಿದ್ದಾಗ ಕಲಾಂ ಅವರು ತಮ್ಮ ಕನಸುಗಳನ್ನು ಹೇಗೆ ಬಿಚ್ಚಿಡ್ತಾ ಇದ್ದರು ಇದೇ ರೀತಿಯಾಗಿ ಬಿಚ್ಚಿಡ್ತಾ ಇರ್ತಾರೆ ತಮ್ಮ ಕನಸುಗಳ ಆಲೋಚನೆಗಳನ್ನೆಲ್ಲನೂ ಕೂಡ ಇನ್ನು ಅಬ್ದುಲ್ ಕಲಾಂ ಅವರು ಯಶಸ್ಸಿನ ಮಂತ್ರ ಏನು ಅನ್ನೋದನ್ನು ನೋಡೋದಾದರೆ ತಮ್ಮನ್ನು ಭೇಟಿಯಾದಂತಹ ಮಕ್ಕಳು ಮಿಸ್ಟರ್ ಪ್ರೆಸಿಡೆಂಟ್ ನಿಮ್ಮ ಯಶಸ್ಸಿನ ಗುಟ್ಟೇನು ಅಂತ ಕೇಳ್ತಾರೆ ಕಲಾಂ ಮೇಷ್ಟ್ರು ಹೇಳ್ತಾರೆ ಯಶಸ್ಸಿನ ಪಂಚಾಕ್ಷರಿ ಮಂತ್ರ ಐದು ಮಂತ್ರಗಳನ್ನು ಜಪ ಮಾಡ್ತಾ ಇರ್ತಾರೆ ಅಂದರೆ ಕುತೂಹಲ ಇರಬೇಕು ಆಲೋಚನಾ ಶಕ್ತಿ ಇರಬೇಕು ಜ್ಞಾನ ಇರಬೇಕು ಅಂದರೆ ತಿಳುವಳಿಕೆ ಅಂತ ಹೇಳ್ತೀವಿ ಕಷ್ಟಪಟ್ಟು ಕೆಲಸ ಮಾಡಬೇಕು ನಂತರ ಅದು ಗುರಿ ಸಾಧಿಸುವ ಛಲ ಇರಬೇಕು ಈ ಐದು ಪಂಚಾಕ್ಷರಿ ಮಂತ್ರಗಳನ್ನು ಫಾಲೋ ಮಾಡ್ತಾ ಇರ್ತಾರೆ ಅಳವಡಿಸ್ಕೊಂಡಿರ್ತಾರೆ ಅಧ್ಯಕ್ಷರಾದ ತರುವಾಯ ಲಕ್ಷಾಂತರ ಮಕ್ಕಳನ್ನು ಅಬ್ದುಲ್ ಕಲಾಂ ಭೇಟಿ ಮಾಡಿದ್ದಾರೆ ಬಡವರಾಗಿರಲಿ ಅಥವಾ ಶ್ರೀಮಂತರಾಗಿರಲಿ ಎಲ್ಲ ಮಕ್ಕಳ ಕನಸು ಕೂಡ ಒಂದೇ ಅವರೆಲ್ಲರೂ ಶಾಂತಿ ಸಮೃದ್ಧಿ ಮತ್ತು ಸುಭದ್ರ ಭಾರತದಲ್ಲಿ ಬದುಕೋದಿಕ್ಕೆ ಬಯಸ್ತಾರೆ ಅಂತ ಹೇಳ್ತಾರೆ ಮಕ್ಕಳಿಗೆ ಅವರು ಯಾವಾಗಲೂ ಹೇಳುತ್ತಿದ್ದುದು ಒಂದೇ ಮಾತು ಅಬ್ದುಲ್ ಕಲಾಂ ಅವರು ಮಕ್ಕಳಿಗೆ ಒಂದೇ ಮಾತನ್ನು ಹೇಳ್ತಾ ಇರ್ತಾರೆ ಎಲ್ಲವನ್ನೂ ಕೂಡ ಪ್ರಶ್ನಿಸಿ ಪ್ರಶ್ನೆ ಮಾಡೋದ್ರಿಂದ ಪ್ರಶ್ನೆಗಳಿಂದ ವಿಕಾಸಗೊಂಡದ್ದೇ ವಿಜ್ಞಾನ ನಾವು ಮೊದಲು ಕ್ಷಿಪಣಿಯನ್ನು ತಯಾರಿಸ್ತೀವಿ ಅಂತ ಹೇಳಿದಾಗ ಅನೇಕರು ಅದು ಸಾಧ್ಯವಾಗದದ್ದು ಅಂತ ಹೇಳಿರ್ತಾರೆ ನಾವು ಪಟ್ಟು ಹಿಡಿದು ಗುರಿ ಸಾಧಿಸಿದ್ವು ಅಂತ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ ಅವರ ಮಾತಿನಲ್ಲಿ ದೃಢತೆ ಕಳಕಳಿಯಿಂದಾಗಿ ಅವು ಮಕ್ಕಳ ಮನಸ್ಸಿನಲ್ಲಿ ನಾಡ್ತಾ ಇರ್ತವೆ ಮಕ್ಕಳ ಮನಸ್ಸಿನಲ್ಲಿ ಏನೋ ಒಂದು ಸಾಧನೆಯನ್ನು ಮಾಡಬೇಕು ಅನ್ನುವಂತಹ ಛಲ ಹಂಬಲ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ಬದುಕನ್ನು ಪ್ರೀತಿಸಿದ ಸಂತ ಗದ್ಯಭಾಗದ ಸಂಪೂರ್ಣವಾದಂತಹ ಸಾರಾಂಶ ಆಗಿದೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಹಾಗೆ ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಹೊಸ ನೋಟ್ಸ್ ಹಾಗೆ ಹೊಸ ಪಾಠ ಮತ್ತು ಮಾಹಿತಿಯ ಜೊತೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ